ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ನಾ ಮಿಥುನ್. ಇವತ್ತು ನಾನು ಬೆಳಗ್ಗಿಂದನೇ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಡೈಲಿ ರೊಟೀನ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಶಾಪಿಗೂ ಹೋಗೋಕ್ಕಿದೆ. ಇವಾಗ ಸ್ವಲ್ಪ ಹೊತ್ತಾಯಿತು, ಎದ್ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಕಾಫಿ ಕುಡಿತಾ ಕೂತಿದ್ದೀನಿ. ಕಾಫಿ ಎಲ್ಲ ಕೊಟ್ಬಿಟ್ಟು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಡಿಕಂದ. ಹೇರ್ ಸ್ಟೈಲ್ ನೋಡಿ, ನಮ್ಮ ಅಜ್ಜಿ ಎಣ್ಣೆ ಹಾಕ್ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗಿನ ತಲೆಗೆ, ಹಂಗಾಗಿ ಬಾಚಿದ್ದೀನಿ. ಎಲ್ಲರೂ ನನ್ನ ಮಗಳು ಸಣ್ಣಕ್ಕಾಗಿದ್ದಾಳೆ ಸಣ್ಣಕ್ಕಾಗಿದ್ದಳು ಅಂತ ಹೇಳ್ತಾ ಇದ್ರಿ ಅಲ್ವಾ. ಇವಾಗ ವ್ಯಾಕ್ಸಿನೇಷನ್ ಆಯ್ತಲ್ವಾ, ವ್ಯಾಕ್ಸಿನೇಷನ್ ಆದಮೇಲೆ ಫೀವರ್ ಬಂದಿತ್ತು, ಕೋಲ್ಡು, ಕೆಮ್ಮು. ಕೆಮ್ಮಂತೂ ಒಂದು 10 ಡೇಸ್ ಮೇಲಿತ್ತು. ಎಷ್ಟು ಹಾಸ್ಪಿಟಲಿಗೆ ತೋರಿಸಿ ಶಿರಪ್ ಎಲ್ಲ ಹಾಕಿದ್ರು ಕಮ್ಮಿನೇ ಆಗಿರಲಿಲ್ಲ. ಆವಾಗ ಸಣ್ಣಕ್ಕಾಗಿದ್ದು, ಆವಾಗ ಡಾಕ್ಟರ್ ಹತ್ರ ಕೇಳ್ದಾಗ ಹೇಳ್ತಾ ಇದ್ರು ಮಕ್ಕಳು ಬೇಗ ದಪ್ಪ ಆಗ್ತಾರೆ, ಬೇಗ ಸಣ್ಣಕ್ಕಾಗ್ತಾರೆ, ಅದಕ್ಕೆಲ್ಲ ಏನು ವರಿ ಮಾಡ್ಕೋಬೇಡಿ ಅಂತ ಹೇಳಿದರು. ಅಂದರೆ ಅವಳ ಏಜಿಗೆ ಕರೆಕ್ಟ್ ಆಗಿದ್ದಾಳೆ, ವೆಯ್ಟು, ವೆಯ್ಟ್ ಕಮ್ಮಿ ಏನಿಲ್ಲ, ಅವಳ ಏಜಿಗೆ ಕರೆಕ್ಟ್ ಆಗಿದ್ದಾಳೆ ಅಂತ ಅಲ್ವಾ ಕನ್ನಮ್ಮ. ಹಾಯ್ ಮಾಡಿ, ಹಾಯ್ ಮಾಡಲ್ವಾ. ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೆ. ಐ ಲವ್ ಯು, ಐ ಲವ್ ಯು. ಟೈಮ್ 9:30 ಆಯಿತು, ರೆಡಿ ಆಗಬೇಕು ಅಮ್ಮ, ರೆಡಿ ಆಗಬೇಕು. ಇವತ್ತು ತಿಂಡಿ ಮಾಡೋದೇನಿಲ್ಲ, ತಿಂಡಿ ಮಾಡೋಕ್ಕೆ ಯಾಕೆ ಅಂದರೆ ದೋಸೆ ಇಟ್ಟು ಇದೆ, ಹಾಗೆ ನೈಟ್ ಬಿರಿಯಾನಿ ಮಾಡಿದ್ದೆ, ಅದನ್ನೇ ಬಿಸಿ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಿ. ಒಂದು 10:30 ಅಷ್ಟೊತ್ತಿಗೆ ಬಿರಿಯಾನಿ ತಿಂತೀನಿ. ಬೆಳಗ್ಗೆ ತಿಂಡಿಗೆ ಮೆಂತೆ ಮುದ್ದೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮಮ್ಮ. ಮೆಂತೆ ಮುದ್ದೆ ತುಪ್ಪ ತಿಂದ್ಕೊಂಡು ಹೋಗ್ತೀನಿ ಅಲ್ವಾ ಕಂದ. ತುಂಬ ಸೈಲೆಂಟ್ ಆಗಿದಪ್ಪ, ಎಷ್ಟು ಸೈಲೆಂಟ್ ನನ್ನ ಮಗಳು, ತುಂಬ ಸೈಲೆಂಟು, ತುಂಬ ಸೈಲೆಂಟು. ಯಾಕೋ ನಗುನೂ ಇಲ್ಲ, ಏನು ರಿಯಾಕ್ಷನ್ನೇ ಇಲ್ಲ, ತುಂಬ ಸೈಲೆಂಟ್ ಆಗಿದೆ. ನಮ್ಮನೇಲಿ ನೈಟು ಚಿಕನ್ ಬಿರಿಯಾನಿ ಮಾಡಿರೋದ್ರಿಂದ ಉಳಿದಿತ್ತು, ಅದನ್ನೇ ಬ್ರೇಕ್ಫಾಸ್ಟಿಗೆ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ನಾನು ಬಿಸಿ ಮಾಡ್ತಾ ಇದ್ದೀನಿ. ತುಂಬ ಇತ್ತು, ಅಣ್ಣ ಯಾರು ತಿನ್ನಲ್ಲ ಬೆಳಗ್ಗೆನೆ ಬಿರಿಯಾನಿ. ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೊಟ್ಟರೂ ಬಿರಿಯಾನಿ ತಿಂತೀನಿ, ಹಾಗಾಗಿ ಬಿರಿಯಾನಿನ ಬಿಸಿ ಮಾಡ್ಕೋತಾ ಇದ್ದೀನಿ. ಅಮ್ಮ ಬೆಳಗ್ಗೆನೆ ತಿಂದು ಹೋಗಬೇಡ, ಬೆಳಗ್ಗೆ ಮೆಂತೆದಿಟ್ಟು ಮಾಡ್ಕೊಡ್ತೀನಿ, ಅದನ್ನು ತಿಂದು ಹೋಗು, ಇದನ್ನು ಒಂದು 12 ಗಂಟೆಗೆ ಹೊಟ್ಟೆ ಹಸಿವಾದಾಗ ತಿನ್ನು ಅಂತ ಹೇಳಿದರು. ಅದನ್ನು ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿ ಮಾಡಿ ರೆಡಿ ಮಾಡಿಟ್ಕೋತಾ ಇದ್ದೀನಿ. ಬಾಕ್ಸಿಗೆಲ್ಲ ತುಂಬಿಸ್ಕೊಂಡು ರೆಡಿ ಆಗಿದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ತಲೆ ಕೂದಲಿನೂ ಒಣಗಿರಲಿಲ್ಲ, ಹಾಗಾಗಿ ಹಾಗೆ ಕೂದಲನ್ನು ತೆಗೆದು ಒಂದು ಕ್ಲಿಪ್ ಹಾಕ್ಕೊಂಡಿದ್ದೆ. ಮಾಮೂಲಿ ಶಾಪಿಗೆ ಏನು ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲಾಗಿ ಆ್ಯಸ್ ಯೂಶ್ವಲ್ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು, ಟೈಮ್ ಆಗ್ತಾ ಬಂತು. ಅಣ್ಣನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅಣ್ಣ ಬರ್ತೀನಿ ಅಂತ ಹೇಳಿದ್ದ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅಣ್ಣ ಬಂದ, ಅಣ್ಣನ ಜೊತೆ ಶಾಪಿಗೆ ಬಂದೆ. ಶಾಪಿಗೆ ಬಂದಮೇಲೆ ಸಿಂಪಲಾಗಿ ಕಸ ಎಲ್ಲ ಫಸ್ಟ್ ಎಲ್ಲ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಸ್ವಲ್ಪ ಹೂ ತೊಗೊಬಂದಿದ್ದೆ. ಹೂವನ್ನು ಮುಡಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೋಮವಾರ ಪೂಜೆ ಮಾಡ್ತೀನಿ. ಇನ್ನು ಬಾಕಿ ದಿನ ಎಲ್ಲ ದಿನವೂ ಉದ್ಬತ್ತಿ ಹಾಗೆ ದೀಪಕ್ ಹಚ್ಚುತ್ತಾ ಇದ್ದೆ. ಇವತ್ತು ಹೂ ಸಿಕ್ಕಿತ್ತಲ್ವಾ, ಹಂಗಾಗಿ ದೇವ್ರಿಗೆ ಸ್ವಲ್ಪ ಹೂ ಎಲ್ಲ ಮುಡಿಸ್ಬಿಟ್ಟು ಹಾಗೆ ಸಿಂಪಲಾಗಿ ಒಂದು ಪೂಜೆ ಮಾಡಿದ್ದೀನಿ. ಇವತ್ತಿನ ಡೇನ ಶಾಪಲ್ಲಿ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಮಧ್ಯಾಹ್ನ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಮಧ್ಯಾಹ್ನ ಮನೆಗೆ ಹೋದೆ, ಮನೆಗೆ ಹೋದಾಗ ನನ್ನ ಮಗಳು ಮೊಬೈಲ್ ಕೊಟ್ಟಿದ್ರು, ನಮ್ಮಮ್ಮ ಅದನ್ನು ನೋಡ್ಕೊಂಡು ಆಟಾಡ್ತಾ ಇದ್ಲು. ಮೊಬೈಲ್ನ ಹಿಂಗೆ ನೋಡಲ್ಲ ನೋಡಿ, ನಿಧಾನಕ್ಕೆ ಅಲ್ಲಿ ಮೊಬೈಲ್ನ ಇಡ್ತಾಳೆ, ಹಾಗೆ ನಾವು ಯಾರು ನೋಡಿಲ್ಲ ಅಂದರೆ ಕೆಳಗೆ ತಳ್ಳಿಬಿಡ್ತಾಳೆ. ಎಲ್ಲ ಕೆಳಗೆ ಎಸೆಯೋ ಬುದ್ಧಿ ಬಂದುಬಿಟ್ಟಿದೆ ಇವಾಗಂತೂ. ಹಾಗೆ ಮಧ್ಯಾಹ್ನ ವೆಜ್ಜು ಊಟಕ್ಕೆ ಅಮ್ಮ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ಕಲಿಸಿಟ್ಟಿದ್ರು. ನಾನೇ ಬಿಡ್ತೀನಿ ಬಿಡು, ಪಾಪನ ಒಂದು ಸ್ವಲ್ಪ ಇಟ್ಕೊ ಅಂತೇಳಿ ನಮ್ಮ ಅಮ್ಮಂಗೆ ಹೇಳಿಬಿಟ್ಟು ನಾನೇ ಮೆಣಸಿನ್ಕಾಯಿ ಬಜ್ಜಿ ಬಿಡ್ತಾ ಇದ್ದೆ. ಮದುವೆ ಎಲ್ಲ ಮುಗೀತಲ್ವಾ, ಮದುವೆಲಿ ಮೆಣಸಿನ್ಕಾಯಿನೆಲ್ಲ ತೊಗೊಬಂದಿದ್ದು, ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ರು, ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ಚೆನ್ನಾಗಿರುತ್ತಲ್ವಾ ಮೆಣಸಿನ್ಕಾಯಿ ಬಜ್ಜಿ ಊಟದ ಜೊತೆ ಅಂತೇಳ್ಬಿಟ್ಟು ನಾನೇ ಅಮ್ಮನಿಗೆ ಹೇಳಿದ್ದೆ. ಎಲ್ಲ ಮಿಕ್ಸ್ ಮಾಡಿಟ್ಟಿರು, ನಾನು ಬಂದು ಮೆಣಸಿನ್ಕಾಯಿ ಬಜ್ಜಿ ಬಿಡ್ತೀನಿ ಅಂತ ಹೇಳಿದ್ದೆ. ಮಧ್ಯಾಹ್ನಕ್ಕೆ ಮೆಣಸಿನ್ಕಾಯಿ ಬಜ್ಜಿ, ಹಾಗೆ ವೆಜ್ ಊಟ. ಶಾಪಿಗೆ ಬಂದು ಪೂಜೆ ಎಲ್ಲ ಮಾಡಿ ಮತ್ತೆ ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕಸ್ಟಮರ್ ಇದ್ದರು, ಹಾಗಾಗಿ ನಾನು ಸ್ವಲ್ಪ ಬಿಸಿ ಆದೆ. ಆಮೇಲೆ ಇನ್ನೊಂದು ನನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದಿತ್ತು, ಸ್ಟಿಚ್ ಮಾಡ್ಕೋತಾ ಇದ್ದೆ. ಟೈಮ್ ಇವಾಗ 2:30 ಆಗಿದೆ, ಊಟಕ್ಕೆ ಹೋಗಿ ಬಂದುಬಿಟ್ಟು ಮತ್ತೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ಟೆ ಇವತ್ತು ಕಸ್ಟಮರಿಂದು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಗುರುವಾರ ನನಗೆ ಮೈಸೂರಿಗೆ ಹೋಗೋಕ್ಕಿದೆ, ಒಂದು ಬೇಬಿ ಶವರ್ಗೆ ಹೋಗೋಕ್ಕಿದೆ. ಹಾಗಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ, ನಂದೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಿಚ್ ಮಾಡಿದ್ದೀನಿ. ಫುಲ್ಲೇ ಆಗಿಲ್ಲ, ಇನ್ನೂ ಸ್ವಲ್ಪ ಫಿನಿಷಿಂಗ್ ಎಲ್ಲ ಬಾಕಿ ಇದೆ.
ತೋರಿಸ್ತೀನಿ ಹೆಂಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ನನಗೇನೆ, ಇದೇನು ಹೊಸ ಸ್ಯಾರಿ ಅಲ್ಲ, ಹೊಸ ಸ್ಯಾರಿ ಅಲ್ಲ ಅಂದರೆ ಒಂದು ಸತಿ ಹುಟ್ಟಿದ್ದೀನಿ ಅಷ್ಟೇ, ಒಂದೇ ಸತಿ ಹುಟ್ಟಿರೋದು. ಅದರದ್ದು ಬ್ಲೌಸಲ್ಲಿ ಏನು ಮಾಡಿದ್ದೆ ನಾನು ಅಂದರೆ ರೆಡಿ ಬ್ಲೌಸ್ನ ತರಿಸ್ಬಿಟ್ಟು ಹಾಕ್ಕೊಂಡಿದ್ದೆ, ಇದೇ ಕಲರ್ ಗ್ರೀನ್ ಕಲರು. ಆ ಫಂಕ್ಷನ್ ಅದು ಮದುವೆಗೆ ಹಾಕ್ಕೊಂಡಿದ್ದೀನಿ ನಾನು ರೆಡಿ ಬ್ಲೌಸನ್ನು, ಸ್ವಲ್ಪ ಗ್ರ್ಯಾಂಡಾಗಿರೋ ಬ್ಲೌಸನ್ನು ಹಾಕಿದ್ದೆ. ಇವಾಗ ಬೇಬಿ ಶವರ್ ಅಷ್ಟೊಂದು ಗ್ರ್ಯಾಂಡಾಗಿರಲ್ಲ ಅಲ್ವಾ, ಅದಕ್ಕೆ ಆ ಬ್ಲೌಸ್ ಬೇಡ ಅಂತ ಹೇಳ್ಬಿಟ್ಟು ಅದೇ ಸ್ಯಾರಿದೇ ಪೀಸನ್ನು ತೆಗೆದಿಟ್ಟಿದ್ದೆ. ಇವತ್ತು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಅರ್ಧ ಸ್ಟಿಚ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಬಾಕಿ ಇದೆ, ಫಿನಿಷಿಂಗ್ ಮಾಡ್ತಾ ಇದ್ದೀನಿ. ನನಗೆ ಬ್ಯಾಕ್ ಸೈಡು ಫುಲ್ ಕವರ್ ಮಾಡಿದ್ದೀನಲ್ವಾ, ಹಂಗಾಗಿ ಇಲ್ಲಿ ಬೋರಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಕಾಪರ್ ಡಿಸೈನಿಂದು ಬಾರ್ಡರ್ ಇತ್ತು, ಅದರಲ್ಲೇ ಈ ಥರ ಬಟನ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಇನ್ನೂ 4 ಬಟನ್ 5 ಬಟನ್ ಇಟ್ಟಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಬಟನ್ಸ್ ಎಲ್ಲ ಇಡಬೇಕು, ಇನ್ನೊಂದು 4 ಬಟನ್ ಇಡಬೇಕು. ಈ ಬಟನ್ ಇಟ್ಟಾದಮೇಲೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತೇಳಿ ಡಿಟೇಲ್ ಆಗಿ ತೋರಿಸ್ತೀನಿ. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಕಸ್ಟಮರ್ ಇರಲ್ವಲ್ಲ, ಆ ಟೈಮಲ್ಲೆಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಇಲ್ಲ ಅಂದರೆ ಟೈಮ್ ಪಾಸ್ ಆಗೋದೇ ಇಲ್ಲ. ಎಷ್ಟೊತ್ತು ಮೊಬೈಲ್ ನೋಡ್ಕೊಳ್ಳೋದು, ಮೊಬೈಲ್ ನೋಡಿ 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 ಬೋರ್ ಆಗಿಬಿಡುತ್ತೆ. ಹಾಗಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ನಂದು ಕಸ್ಟಮರ್ದು ಅದು ಇದೆಲ್ಲ ಸ್ಟಿಚ್ ಮಾಡ್ತಾ ಇರ್ತೀನಿ. ಗುರುವಾರಕ್ಕೆ ಬೇಕಲ್ವಾ ಅಂತೇಳ್ಬಿಟ್ಟು ಇವತ್ತು ಬೆಳಗ್ಗೆ ತೊಗೊಬಂದಿದ್ದು ಈ ಬ್ಲೌಸ್ ಪೀಸ್ನ, ಮಧ್ಯಾಹ್ನ ತನಕ ಸ್ಟಿಚ್ ಮಾಡಿದ್ದೆ, ಫಿನಿಷಿಂಗ್ ಏನೂ ಆಗಿರಲಿಲ್ಲ ಅಲ್ವಾ, ಹಾಗಾಗಿ ಬಟನ್ಸ್ ಹಾಕ್ತಾ ಇದ್ದೀನಿ. ಟೈಲರಿಂಗ್ನ ಕಲಿತ್ರೆ ಇವಾಗಂತೂ ಟೈಲರ್ಸಿಗಂತೂ ತುಂಬಾ ಡಿಮ್ಯಾಂಡ್ ಇದೆ. ಯಾಕಂತ ಹೇಳಿದರೆ ಇವಾಗ ಬಟ್ಟೆ ಪೀಸ್ಗಳನ್ನು ತೊಗೊಳೋಕ್ಕಿಂತ ಸ್ಟಿಚಿಂಗಿಗೆ ಜಾಸ್ತಿ ದುಡ್ಡಿರುತ್ತೆ ಅಲ್ವಾ, ಹಾಗಾಗಿ ಟೈಲರಿಂಗ್ನ ಕಲಿತ್ರೆ ಲಾಸ್ ಅಂತೂ ಇಲ್ಲ. ನಮ್ಮದಾದರೂ ಹೊರಗಡೆಯವ್ರದ್ದು ಸ್ಟಿಚ್ ಮಾಡಲಿಲ್ಲ ಅಂದರೂ ನಮ್ಮದನ್ನು ನಾವೇ ಡ್ರೆಸ್ಗಳನ್ನು ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋದು ಕಲಿತ್ರೆ ತುಂಬಾ ಒಳ್ಳೆಯದು ಅಲ್ವಾ. ಹಾಗೆ ಟೈಲರಿಂಗ್ ಕೆಲಸನೂ ಏನು ತುಂಬಾ ಈಸಿ ಅಂತ ಏನಲ್ಲ, ಎಲ್ಲಾದರೂ ಕಸ್ಟಮರಿಂದ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಆಮೇಲೆ ಅವ್ರ ಹತ್ರ ಎಲ್ಲ ಬಯಸ್ಕೋಬೇಕಾಗುತ್ತೆ. ನೀಟ್ ಆ್ಯಂಡ್ ಕ್ಲೀನಾಗಿ ಟೈಲರಿಂಗ್ ಮಾಡಬೇಕಾಗುತ್ತೆ, ಸ್ಟಿಚಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಇದನ್ನು ಫಿನಿಷಿಂಗ್ ಮಾಡ್ತಾನೆ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನನಗೆ ಕೇಳ್ತಾ ಇದ್ರಿ ನೀವು ಸ್ಟಿಚಿಂಗ್ನ ಯಾವಾಗ ಕಲ್ತಿದ್ದು, ಯಾರು ಕಲಿಸಿದ್ದು ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಅಲ್ವಾ. ನನಗೆ ಆ್ಯಕ್ಚುಲಿ ನಾನು ಸ್ಟಿಚಿಂಗ್ ಕಲ್ತಿದ್ದು ಅಂದರೆ ಡಿಗ್ರಿ ಎಲ್ಲ ಮುಗಿಸ್ಬಿಟ್ಟು ನಾನು ಮನೇಲೇ ಇದ್ದೆ, 2 ಇಯರ್ಸ್ ಮನೇಲಿದ್ದೆ ಅಲ್ವಾ. ಆವಾಗ ಆ್ಯಕ್ಚುಲಿ ನನಗೆ ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು. ಹೇಳಬೇಕು ಅಂದರೆ ನಮ್ಮಮ್ಮ ಫಸ್ಟು ನಮ್ಮಮ್ಮ ಸ್ಟಿಚಿಂಗ್ ಮಾಡ್ತಾಯಿದ್ರು, ಆಮೇಲೆ ನಮ್ಮ ಆಂಟಿ, ನಮ್ಮಮ್ಮನ ತಂಗಿ ಇದಾರಲ್ಲ ಅವರು ಟೈಲರಿಂಗ್ ಶಾಪ್ ಇದೆ, ಅವರು ಸ್ಟಿಚ್ ಮಾಡ್ತಾಯಿದ್ದಾರೆ. ರಜದಲ್ಲಿ ಮನೇಲೆಲ್ಲ ಇರ್ತಿದ್ದೆ ಅಲ್ವಾ, ಆವಾಗ ನಾನು ನಮ್ಮ ಆಂಟಿ ಅಂಗಡಿಗೆ ಹೋಗ್ತಾಯಿದ್ದೆ, ಟೈಲರಿಂಗ್ ಶಾಪಿಗೆ ಹೋಗ್ತಾಯಿದ್ದೆ. ಅವರು ಸ್ಟಿಚ್ ಮಾಡೋದನ್ನೆಲ್ಲ ನೋಡಿ ಹಾಗೆ ನಾನು ಕಲಿತೆ, ನಮ್ಮ ಆಂಟಿನೂ ಹೇಳ್ಕೊಡ್ತಾ ಇದ್ರು ಈ ಥರ ಸ್ಟಿಚ್ ಮಾಡಬೇಕು, ಈ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ನಾನು ಕಲ್ತಿದ್ದು ಪ್ಯಾಂಟನ್ನು ಸ್ಟಿಚ್ ಮಾಡೋಕ್ಕೆ, ಪ್ಯಾಂಟ್ ಏನು ಈಸಿ ಇರುತ್ತೆ ಸ್ಟಿಚ್ ಮಾಡೋಕ್ಕೆ, ಪ್ಯಾಂಟನ್ನು ಸ್ಟಿಚ್ ಮಾಡೋದು ಕಲಿತೆ. ಆಮೇಲೆ ಟಾಪು ಹಾಗೆ ಸ್ಟಿಚ್ ಮಾಡೋದು ಒಂದೊಂದಾಗೆ ಕಲಿತಾ ಇದ್ದೆ. ನಮ್ಮ ಆಂಟಿನೇ ಕಲಿಸ್ಕೊಟ್ಟಿದ್ದು ನನಗೆ ಆ್ಯಕ್ಚುಲಿ ಟೈಲರಿಂಗ್ನ, ಮತ್ತು ಬೇರೆ ಡಿಸೈನ್ಸ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಆ ಥರ ಕಲ್ತಿದ್ದು. ಬರೀ ನಂದನ್ನೇ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೆ ಮನೇಲಿದ್ದಾಗ, ನಂದನ್ನು ಬಿಟ್ಟರೆ ನಮ್ಮ ಅಮ್ಮಂದನ್ನು ಹೊರಗಡೆಯವ್ರದ್ದು ಯಾರ್ದು ಸ್ಟಿಚ್ ಮಾಡ್ತಿರ್ಲಿಲ್ಲ, ಬರ್ತಾ ಇರಲಿಲ್ವಲ್ಲ. ಹಾಗಾಗಿ ಹೊರಗಡೆಯವ್ರದ್ದು ಯಾರ್ದೂ ಸ್ಟಿಚ್ ಮಾಡ್ತಾ ಇರಲಿಲ್ಲ. ಆಮೇಲೆ 1 ಇಯರ್ ಎಲ್ಲ ಆದಮೇಲೆ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಮೇಲೆ ನಾನು ಹೊರಗಡೆಯವ್ರದ್ದು ತೊಗೊತಿದ್ದೆ. ಮನೇಲೇ ಇದ್ದಾಗ ನಾನು ಹೊರಗಡೆಯವ್ರದ್ದೆಲ್ಲ ಸ್ಟಿಚ್ ಮಾಡ್ಕೊಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ಗಳೇ ನಂಗೆ ತುಂಬ ಜನ ಕೊಡ್ತಾಯಿದ್ರು ನನಗೆ ಸ್ಟಿಚ್ ಮಾಡೋಕ್ಕೆ. ಹಂಗಾಯಿತು, ಇನ್ನು ಮದುವೆ ಆದಮೇಲೆ ಸ್ಟಿಚಿಂಗ್ ಎಲ್ಲ ಬಿಟ್ಟೋಯ್ತು. ನಮ್ಮ ಅತ್ತೆ ಮನೆಗೆ ಹೋದರೆ ಮದುವೆ ಆದಮೇಲೆ ನಮ್ಮ ಅತ್ತೆನೂ ಮಿಷಿನ್ ತೆಕ್ಕೊಟ್ಟಿದ್ರು, ಬಟ್ ಅಲ್ಲೂ ನಾನು ಸ್ಟಿಚ್ ಮಾಡ್ತಾಯಿರಲಿಲ್ಲ. ಆಮೇಲೆ ದುಬೈಗೆ ಹೋದೆ, ದುಬೈಗೆ ಹೋಗಿ ಬಂದಮೇಲೆ ನಾನು ಪ್ರೆಗ್ನೆಂಟು, ಪ್ರೆಗ್ನೆಂಟಲ್ಲಿ ಇನ್ನೇನು ಮಿಷಿನ್ ಮೇಲೆ ನಾನು ಕೂರ್ತಾ ಇರಲಿಲ್ಲ. ಕಸ್ಟಮರ್ ಬಂದರು ಹಾಗಾಗಿ ಕಟ್ ಮಾಡಿ ಹೋದೆ ವೀಡಿಯೋನ. ಎಲ್ಲಿಗೆ ಬಿಟ್ಟೆ ಮತ್ತೆ ಹೋಯ್ತು, ಮಾತಾಡ್ತಾ ಮಾತಾಡ್ತಾ ಅಷ್ಟೊತ್ತಿಗೆ ಕಸ್ಟಮರ್ ಬಂದರು ಅಂತ ಹೋದೆ. ಹಿಂಗೆ ಶಾಪಲ್ಲಿದ್ದರೆ ಅವಾಗವಾಗ ಯಾರಾದರೂ ಬರ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋದು ಕಷ್ಟ. ಅವಾಗ ಯೂಟ್ಯೂಬಲ್ಲಿ ನೋಡಿಬಿಟ್ಟೆಲ್ಲ ಕಲಿತಾ ಇದ್ದೆ. ಹಾಂ, ಎಲ್ಲಿಗೆ ಬಿಟ್ಟೆ ಅಂದರೆ ಪ್ರೆಗ್ನೆಂಟಲ್ಲಿ ಇನ್ನೇನು ಪ್ರೆಗ್ನೆಂಟಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರಲಿಲ್ಲ, ಪಾಪು ಆದಮೇಲೂ ಇಲ್ಲ. ಇವಾಗ ಶಾಪ್ ಓಪನ್ ಆದಮೇಲೆ ಸ್ಟಿಚಿಂಗ್ ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸುಮ್ಮನೆ ಕೂತಿರ್ತೀನಲ್ವ, ಅವಾಗ ಬಟ್ಟೆನೆಲ್ಲ ತೊಗೊಂಡು ಕಸ್ಟಮರಿಂದ ಸ್ಟಿಚ್ ಮಾಡ್ಕೊಳ್ಬೋದು, ಇನ್ನು ನಂದು ಸ್ಟಿಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಿಷಿನ್ ತೊಗೊಬಂದು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಅಷ್ಟೇ.
ಓಕೆ, ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಮತ್ತೆ ಸಿಗ್ತೀನಿ. ಫೈನಲ್ ಆಗಿ ಬ್ಲೌಸ್ ರೆಡಿ ಆಗಿದೆ. ಇನ್ನೂ ಅಯನ್ ಮಾಡಿಲ್ಲ. ಅಯನ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ. ಅಯನ್ ಇಲ್ಲ ಅಲ್ವಾ, ಹಂಗಾಗಿ ಸುಕ್ ಸುಕ್ಕಾಗಿದೆ. ಇಲ್ಲೇನೂ ಡಿಸೈನ್ ಇರಲಿಲ್ಲಲ್ವಾ. ಬ್ಯಾಕು ನಾನು ಫುಲ್ಲು ಕವರ್ ಆಗೋ ಥರ ಇಟ್ಟಿದ್ದೀನಿ, ಅದಕ್ಕೆ ಅಲ್ಲಿಗೆ ಬಟನ್ ಮಾಡಿಟ್ಟಿದ್ದೀನಿ. ಬಾರ್ಡರಲ್ಲಿ ಪೀಸ್ ಉಳಿದಿತ್ತು, ಹಾಗಾಗಿ ಚಿಕ್ಕ ಚಿಕ್ಕ ಬಟನ್ ಮಾಡಿ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ. ಹಾಗೆ ಬಫ್ ಸ್ಲೀವ್ ಇಟ್ಟಿದ್ದೀನಿ. ಇವಾಗ ನಾನು ಸಣ್ಣಕ್ಕಾಗಿರೋದ್ರಿಂದ ಬಫ್ ಸ್ಲೀವ್ ಇಟ್ಟರೆ ಸ್ವಲ್ಪ ತೋಳೆಲ್ಲ ಸ್ವಲ್ಪ ದಪ್ಪ ದಪ್ಪ ಕಾಣಿಸುತ್ತೆ ಅಂತೇಳ್ಬಿಟ್ಟು ಬಫ್ ಸ್ಲೀವ್ನ ಇಟ್ಕೊಂಡಿದ್ದೀನಿ. ಫ್ರಂಟಲ್ಲಿ ವಿ ಶೇಪು ಅಲ್ಲ, ಇದೊಂಥರ ಸ್ಕ್ವಯರ್ ಶೇಪು ಅಲ್ಲ, ಈ ಥರ ಶೇಪ್ ಇಟ್ಕೊಂಡಿದ್ದೀನಿ. ಇನ್ನೂ ಉಕ್ಸೇನು ಹಾಕಿಲ್ಲ, ನಿಧಾನಕ್ಕೆ ಹಾಕೋಣ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಹಾಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಎಷ್ಟು ತೊಗೋತೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಡಿಸೈನ್ ಮೇಲೆ ಹೋಗುತ್ತೆ. ಇವಾಗ ಒಬ್ಬೊಬ್ಬರು ಒಂದೊಂದು ಡಿಸೈನ್ ಹೇಳ್ತಾರೆ. ಎಲ್ಲ ಬ್ಲೌಸಿಗೂ ಒಂದೇ ರೇಟನ್ನು ತೊಗೊಳೋಕ್ಕಾಗಲ್ಲ. ಒಂದೊಂದ್ರಲ್ಲಿ ತುಂಬ ಕೆಲಸ ಇರುತ್ತೆ, ಒಂದೊಂದ್ರಲ್ಲಿ ಸ್ವಲ್ಪ ಕಮ್ಮಿ ಕೆಲಸ ಇರುತ್ತೆ. ಹಾಗಾಗಿ ಡಿಸೈನ್ನ ನೋಡಿಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದುಡ್ಡನ್ನು ತೊಗೊಳ್ಳೋದು ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿದ್ಮೇಲೆ ನಾನು ಅಮೌಂಟ್ ಹೇಳೋದು. ಹೇಗೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಹೇಳಿ. ಓಕೆನಾ, ಇವತ್ತು ಒಂದು ಸಿಂಪಲಾಗಿ ಡೈಲಿ ವ್ಲಾಗ್ ಮಾಡಬೇಕು ಅಂತೇಳಿ ವ್ಲಾಗ್ ಮಾಡಿದೆ. ಇನ್ನೇನಿಲ್ಲ, ಶಾಪಿಗೆ ಬಂದಿದ್ದೀನಿ. ಟೈಮ್ 3:30 ಆಯಿತು. ಇನ್ನೂ ಬ್ಲೌಸ್ ಏನು ಫಿನಿಷಿಂಗ್ ಇಲ್ಲ, ಮಾಡಲಿಲ್ಲ, ನನಗೆ ಯಾಕೋ ಮೂಡಿಲ್ಲ. ನಂದಲ್ವಾ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಇನ್ನು ಗುರುವಾರಕ್ಕಲ್ವ ಬ್ಲೌಸು, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದೆ. ಹೀಗೆ ಇರುತ್ತೆ ನನ್ನ ಡೈಲಿ ರೊಟೀನು. ಶಾಪಿಗೆ ಬಂದಮೇಲೆ ಶಾಪಲ್ಲಿ ದೇವ್ರ ಪೂಜೆ, ಸ್ಟಿಚಿಂಗ್ ಇದ್ದರೆ ಸ್ಟಿಚಿಂಗು, ಕಸ್ಟಮರ್ಸು, ಮನೆಗೆ ಹೋಗ್ಬರೋದು, ಊಟ ಮಾಡ್ಕೊಬರೋದು, ಸಂಜೆ ಮತ್ತೆ ರಿಟರ್ನ್ ಮನೆಗೆ ಹೋಗೋದು, ಹೀಗೆ ಇರುತ್ತೆ. ಸಿಂಪಲಾಗಿ ಒಂದು ಮಿನಿ ವ್ಲಾಗ್ ಥರ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ವ್ಲಾಗ್ಗಳಲ್ಲಿ ಇವಾಗ ನಾವು ಹೊಸ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಪೇಂಟಿಂಗ್ ಎಲ್ಲ ಆಗ್ತಾ ಇದೆ. ಆ ವ್ಲಾಗೂ ನಾನು ಇನ್ನು ಮುಂದೆ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ, ಯಾಕೆ ಏನು ಹೇಗಿದೆ ಹೊಸ ಮನೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.